ಮಾಲೋಜಿರಾವ್ ವಾಗ್ಮಾನ್ ಇವರ ಧರ್ಮಪತ್ನಿಯಾದಂಥ ಚಂದ್ರಾವತಿಯವರನ್ನ ವೇದಿಕೆಗೆ ಕರೆತರಬೇಕಾಗಿ ವಿನಂತಿಸಿಕೊಳ್ತೇನೆ. ಇಷ್ಟೊಂದು ಹಿರಿಯ ಸದಸ್ಯರ ನಡುವೆ ನಾವು ಈ ಒಂದು ಬ್ರಹ್ಮಕಲಶೋಶ ನಡೆಸುವುದು ನಮಗೊಂದು ಹೆಮ್ಮೆಯ ವಿಷಯ. ಚಪ್ಪಾಳೆ ಮೂಲಕ ಅವರೆಲ್ಲರಿಗೆ ಶತಾಯುಷಿ ಆಗಲಿ ಅಂತ ಹಾರೈಸೋಣ. ಅವರು ಶಶಾಬ್ದಿ ಗೋಲ್ಡನ್ ಜುಬ್ಲಿ ಎಲ್ಲ ದಾಟಿ ಡೈಮಂಡ್ ಜುಬ್ಲಿಯನ್ನು ಮುಂದುವರಿಸಿಕೊಂಡು ಶತಾಯುಷಗಳಾಗಿ ಅವರು ನಮ್ಮ ಈ ಕಾರ್ಯಕ್ರಮವನ್ನು ನೋಡಲು ಪ್ರತಿ ವರ್ಷವೂ ಬರುವಂತೆ ನಾವೆಲ್ಲರೂ ಹಾರೈಸೋಣ ಅಂತ ಹೇಳಿಬಿಟ್ಟು ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಿರಿಯ ಚೇತನ್ರ ಸಂಪೂರ್ಣ ವಿವರವನ್ನು ವಾಚಿಸಿದ ಶ್ರೀತ ಉದಯ್ ಕುಮಾರ್ ಮೈಸೂರು ಇವರಿಗೆ ಧನ್ಯವಾದಗಳು. ಇದೀಗ 75 ವರ್ಷದ ಮೇಲ್ಪಟ್ಟಂಥ ಎಲ್ಲ ಹಿರಿಯ ಚೇತನರಿಗೆ ಸನ್ಮಾನ ಸಮಾರಂಭ ಇದನ್ನು ನಡೆಸಿಕೊಡಬೇಕೆಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬ್ರಹ್ಮಶ್ರೀ ವೇದಮೂರ್ತಿ ವಾಸುದೇವ ತಂತ್ರಿಗಳು ಕೊಟ್ಟಾರು. ಇವರು ಎಲ್ಲ ಹಿರಿಯರಿಗೆ ಪುಷ್ಪವನ್ನು ನೀಡಿ ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಚಪ್ಪಾಳೆಯೊಂದಿಗೆ ಸನ್ಮಾನ ಕಾರ್ಯಕ್ರಮ
ಚಪ್ಪಾಳೆ ಸನ್ಮಾನ ಮಾಡಿದಂಥ ಈ ಕಾರ್ಯಕಾರಿ ಸಮಿತಿಗೆ ಧನ್ಯವಾದಗಳು. ಭಗವಾನ್ ದೇವರ ಮನೆ ಇದರ ಪುನಃಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಈ ಒಂದು ಸುಂದರ ಗಳಿಗೆಯಲ್ಲಿ ಇಂತಹ ಹಿರಿಯರ ಎದುರು ನಮ್ಮೆಲ್ಲರಿಗೂ ಇಂತಹ ಒಂದು ಅವಕಾಶದಲ್ಲಿ ಭಾಗಿಯಾಗುವುದಕ್ಕೆ ನಾವೆಲ್ಲರೂ ನಮ್ಮೆಲ್ಲರ ಸೌಭಾಗ್ಯ ಎಂದು ಹೇಳುತ್ತಾ, ಅದೇ ರೀತಿ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಶ್ರೀಮತಿ ಕೃಪಾ ಜ್ಯೋತಿಯವರು ಆಗಮಿಸಿದ್ದಾರೆ, ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಶ್ರೀಯುತ ಚಂದ್ರೋಜಿರಾವ್, ಶ್ರೀಯುತ ಜಗದೀಶ್ ರಾವ್, ಶ್ರೀಯುತ ಕೇಶವ ಈ ಮೂರು ಜನರಿಗೆ ಇದೀಗ ಏಕಕಾಲದಲ್ಲಿ ಬ್ರಹ್ಮಶ್ರೀ ವೇದಮೂರ್ತಿ ಕೃಷ್ಣ ತಂತ್ರಿಗಳು ಇರುವೈಲು ಇವರು ಸನ್ಮಾನಿಸಬೇಕು ಎಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ದರ್ಶನ ಪಾತ್ರ ಶ್ರೀಯುತ ಕೇಶವ ಇವರಿಗೆ ಸನ್ಮಾನಿಸುವಂತಹ ಕಾರ್ಯಕ್ರಮ, ಪುಷ್ಪವನ್ನು ನೀಡಿ ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಅತ್ಯಂತ ಗೌರವಯುತವಾಗಿ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮ. ತಂತ್ರಿಗಳ ಪಾದಾರವಿಂದಗಳಿಗೆ ಶಿರಸ ಪ್ರಣಾಮಗಳನ್ನು ಅರ್ಪಿಸುತ್ತಾ ಇದೀಗ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ ದರ್ಶನ ಪಾತ್ರ ಶ್ರೀಯುತ ಕೇಶವ ಇವರು. ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಪುಷ್ಪವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಇದೀಗ ಜಗದೀಶ್ ಕುಂಡಂಗುಳಿ ಇವರಿಗೆ ಪುಷ್ಪವನ್ನು ನೀಡಿ ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವ ಅರ್ಪಣೆ. ಜೊತೆಯಲ್ಲಿ ಸಂಪಾದಕರಾದಂತಹ ಗಿರೀಶ್ ತುಂಬಡಕ ಇವರು ಕೂಡ ಸಹಕರಿಸ್ತಾ ಇದ್ದಾರೆ. ಎಲ್ಲರೂ ಜೋರಾದ ಕೈಚಪ್ಪಾಳೆ ಮುಖಾಂತರ ವಾಗ್ದೇವಿ ಎಂಬ ಈ ಒಂದು ಕೀರು ಹೊತ್ತಗೆಯ ಅನಾವರಣವಾಗ್ತಾ ಇದೆ. ಸಾಂಕೇತಿಕವಾಗಿ ಶ್ರೀ ಮಹಾಬಲೇಶ್ವರ್ ಹೆಬ್ಬಾರ್ ಇವರು ತಮ್ಮ ದಿವ್ಯ ಹಸ್ತದಿಂದ ಈ ಒಂದು ಕೀರು ಹೊತ್ತಗೆಯನ್ನು ತಮ್ಮೆಲ್ಲರ ಜೋರಾದ ಕೈಚಪ್ಪಾಳೆಯನ್ನು ನಿರೀಕ್ಷಿಸುತ್ತಾ ಇದೀಗ ವಾಗ್ದೇವಿ ಎಂಬ ಕೀರು ಹೊತ್ತಗೆಯ ಅನಾವರಣವಾಗ್ತಾ ಇದೆ. ಈ ಒಂದು ಕಿರು ಹೊತ್ತಿಗೆಯನ್ನು ಬಿಡುಗಡೆ ಮಾಡಿದಂತಹ ಕಾರ್ಯಕ್ರಮದ ಧಾರ್ಮಿಕ ಭಾಷಣಕಾರರಂತಹ ಶ್ರೀಯುತ ಮಹಾಬಲೇಶ್ವರ್ ಹೆಬ್ಬಾರ್ ಇವರಿಗೆ ಧನ್ಯವಾದಗಳು. ಇದೀಗ ವೇದಿಕೆಯಲ್ಲಿರುವಂತಹ ತಂತ್ರಿವರ್ಯರಿಗೆ ಗೌರವ ಅರ್ಪಣೆ ಇದ್ದಾರೆ. ಧನ್ಯವಾದಗಳು. ಅದೇ ರೀತಿ ಬ್ರಹ್ಮಶ್ರೀ ವೇದಮೂರ್ತಿ ಕೃಷ್ಣದಾಸ್ ತಂತ್ರಿ ಇವರಿಗೆ ಕೂಡ ಫಲಪುಷ್ಪವನ್ನು ನೀಡಿ ಗೌರವಾರ್ಪಣೆ ಮಾಡಬೇಕೆಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ
ಶ್ರೀತ ಮನಮೋಹನ ಮಂಗಳೂರಿವರು ಫಲಪುಷ್ಪವನ್ನಿತ್ತು ಗೌರವಾರ್ಪಣೆ ಮಾಡಬೇಕೆಂಬುದಾಗಿ ವಿನಯಿಸಿಕೊಳ್ತಾ ಇದ್ದೇನೆ. ಇದೀಗ ಬ್ರಹ್ಮಶ್ರೀ ವೇದಮೂರ್ತಿ ಕೃಷ್ಣತಂತ್ರಿಗಳು ಇರುವರು ಇವರಿಗೆ ಗೌರವಾರ್ಪಣೆ. ಧನ್ಯವಾದಗಳು ತಂತ್ರಿಗಳಿಗೆ, ಹಾಗೆಯೇ ಮನಮೋಹನ್ ಇವರಿಗೆ. ಇದೀಗ ನಮ್ಮ ಇನ್ನೊಬ್ಬರು ಕಾರ್ಯಕ್ರಮದ ಅತಿಥಿಗಳಾದಂತಹ ಶ್ವೇತ ಪುಷ್ಪರಾಜ್ ಉದುಮ ನಮ್ಮ ಸ್ವಾಗತಿಸೋಣ. ಶ್ವೇತ ಪುಷ್ಪರಾಜ್ ಜೈನ್ ಉದುಮ ವಾಸ್ತುಶಿಲ್ಪಿಗಳು ಇವರಿಗೆ. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಆಶೀರ್ವಚನ ನುಡಿಗಳನ್ನು ನುಡಿಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬ್ರಹ್ಮಶ್ರೀ ವೇದಮೂರ್ತಿ ವಾಸುದೇವ ತಂತ್ರಿಗಳು ಕುಂಟಾರು ಇವರಿಂದ ಆಶೀರ್ವಚನದ ಭಾಷಣ. ಎಲ್ಲ ಸಾನ್ನಿಧ್ಯ ಶಕ್ತಿಗಳು ಕೂಡ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ಇದೊಂದು ಶುಭ ವೇದಿಕೆ. ಇಲ್ಲಿರುವಂತಹ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಎಲ್ಲ ಮಹನೀಯರೇ, ವಿವಿಧ ಕ್ಷೇತ್ರಗಳಲ್ಲಿರುವಂತಹ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಕೊಂಡಿರುವಂಥ ಎಲ್ಲ ಆ ಕಾರ್ಯಕ್ಷೇತ್ರದ ಎಲ್ಲ ಕರ್ತೃಗಳೇ, ಇಲ್ಲಿ ಉಪಸ್ಥಿತಿರುವಂತಹ ಈ ಕುಟುಂಬದ ಎಲ್ಲ ಸದಸ್ಯರೇ, ಬಂದಂತಹ ಎಲ್ಲ ಮಹನೀಯರೇ, ಮಾತೆಯರೇ, ಬಂಧುಗಳೇ, ಭಗಿನಿಯರೇ, ಎಲ್ಲ ಪುಟಾಣಿಗಳೇ, ನಿಮಗೆಲ್ಲರೂ ಕೂಡ ವಂದಿಸ್ತಾ ಈ ಒಂದು ವಿಜೃಂಭಣೆಯಿಂದ ಕೂಡಿದಂತಹ ಈ ಒಂದು ಶುಭ ಸಮಾರಂಭದಲ್ಲಿ ನಾವು ಕೂಡ ತೊಡಗಿಕೊಳ್ಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಪ್ರಕೃತಿ ರಮಣೀಯವಾದ ಒಂದು ದೃಶ್ಯ, ಇಲ್ಲಿಯ ವಾತಾವರಣ ಎಲ್ಲ ಮನಸ್ಸಿಗೆ ಸಮಾಧಾನ ತರುವಂತಹ ಎಲ್ಲ ಆ ಪದ್ಧತಿಗಳನ್ನು ಕೂಡ ಒಡಗೂಡಿದೆ ಅಂತ ಭಾವಿಸ್ತಾ ಇದ್ದೇನೆ. ಕುಂಟಾರಿನಿಂದ ನಿಮ್ಮ ಕುಟುಂಬದ ಯಾತ್ರೆ ಪ್ರಾರಂಭ ಆಗಿ ಈ ಕೋಟೆಬಯಲು ಕುಂಡಂಕುಳಿ ಈ ಸಾನ್ನಿಧ್ಯ ಶಕ್ತಿಗಳ ಈ ಒಂದು ಗೂಡುವಿಕೆ, ಇಲ್ಲಿ ನಿಮ್ಮ ಎಲ್ಲ ಆ ಒಂದು ಕಾರ್ಯ ಪರಿಪೂರ್ಣತೆ ಆಗಲಿಕ್ಕೆ ಸಂಪೂರ್ಣ ದೈವಿಕ ಶಕ್ತಿಗಳು ಅನುಗ್ರಹಿಸಿದ್ದಾರೆ. ಎಲ್ಲ ಹಿರಿಯರನ್ನು ಕೂಡ ನೀವು ಅಭಿನಂದನೆ ಮಾಡಿದ್ದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಅವರೆಲ್ಲ ನಮಗೆ ದಾರಿ ಹೇಳಿಕೊಟ್ಟಿದ್ದಾರೆ. ಎಲ್ಲ ಅವರು ಆಚರಿಸಿದ ಆಚರಣೆ ನಾವು ಮಾಡಿಕೊಂಡಿದ್ದೇವೆ, ಆದರೆ ಒಂದು ಮಾತ್ರ ನಮ್ಮಿಂದ ಸಾಧ್ಯ ಆಗಲಿಲ್ಲ. ಪ್ರತಿಯೊಂದು ಸದಸ್ಯನನ್ನು ಕೂಡ ನೀವಿಲ್ಲಿ ಕೂತೊಳಗೆ ಹೇಳ್ತಾ ಇದ್ದೀರಿ, ಅವರಿಗೆ 5 ಹೆಣ್ಣು ಮಕ್ಕಳು, 6 ಗಂಡು ಮಕ್ಕಳು, 10 ಮಕ್ಕಳು, 12 ಮಕ್ಕಳು ಅಂತ. ಎಲ್ಲರಿಗೂ ಕೂಡ 10 ಮಕ್ಕಳಿಗಿಂತ ಕಡಿಮೆಯವರು ಯಾರು ಕೂಡ ಇಲ್ಲ. ಆ ಒಂದು ಆಚರಣೆಯನ್ನು, ಆ ಜನಸಂಖ್ಯೆಯನ್ನು ವೃದ್ಧಿಗೊಳಿಸಲಿಕ್ಕೆ ನಮ್ಮ ಈಗಿನ ಜನಕ್ಕೆ ಸಾಧ್ಯ ಆಗಲಿಲ್ಲ ಅಂತ ನಮಗೆ ತುಂಬ ದುಃಖ ಆಗ್ತಾ ಇದೆ. ಯಾಕೆಂತೇಳಿದರೆ ಆ ಹಿರಿಯರ, ಅಷ್ಟು ಹಿರಿಯರ ಆ ಜನಸಂಖ್ಯೆ ಇಷ್ಟು ಅಧಿಕ ಕಾರಣ ಆಗಲಿಕ್ಕೆ ಯಾವ ಕಾರಣ? ಅವರು ನಮ್ಮನ್ನು ವೃದ್ಧಿಗೊಳಿಸಿದ್ದು, ನಮ್ಮ ಈ ಮನುಷ್ಯ ಸಂತತಿಯನ್ನು ವೃದ್ಧಿಗೊಳಿಸಿದ್ದು. ಆ ಮನುಷ್ಯ ಸಂತತಿಯನ್ನು ವೃದ್ಧಿಗೊಳಿಸಲಿಕ್ಕೆ ನಮಗೆ ಆಗಲಿಲ್ಲ. ಅದಕ್ಕೆ ತುಂಬ ದುಃಖ ಆಗ್ತಾ ಇದೆ. ಯಾಕೆಂತೇಳಿದರೆ ನಮ್ಮ ಈಗ ಕೇರಳದಲ್ಲಿ ಕಾನಿಸ್ಮಾರಿ ಲೆಕ್ಕ ತೆಗೆಯುವಾಗಲೇ ಈಗ ನಮ್ಮ ಜನಸಂಖ್ಯೆ ಎಲ್ಲ ಮತಗಿಂತಲೂ ಕೂಡ ಕಡಿಮೆ. ಈಗ 5 ವರ್ಷ ಮೊದಲು ಇದ್ದದ್ದು 24% ಇದ್ದದ್ದು ಈಗ ನಮ್ಮದು 21% ಆಗಿದೆ. ಹಾಗೆ ಎಲ್ಲ ನಾವು ಮಾಡ್ತೇವೆ, ಆದರೆ ನಮ್ಮ ಜನಸಂಖ್ಯೆಯನ್ನು ವೃದ್ಧಿ ಮಾಡಲಿಕ್ಕೆ ಮಾತ್ರ ನಮಗೆ ಆಗಲಿಲ್ಲ. ಅದು ಖಂಡಿತ ನಮ್ಮ ಕೊರತೆ. ಯಾವ ವಿಷಯಕ್ಕೂ ಕೂಡ ಜನಬಲ ಬೇಕು. ಹನಿ ಹನಿ ಗುಡಿ ಹಳ್ಳ ಅಂತ ನಮ್ಮ ಸಂಖ್ಯೆ ವೃದ್ಧಿ ಆಗಬೇಕು. ಇವತ್ತು ನೋಡಿ, ಇವತ್ತು ನಮ್ಮ ಒಂದು ಆಚರಣೆಯನ್ನು ಮಾಡಲಿಕ್ಕೆ ನಮ್ಮ ಧರ್ಮದ ಸಂಕೇತವನ್ನು ನಾವು ಅದನ್ನು ಒಂದು ತೋರಣವಾಗಿ ಕಟ್ಟಲಿಕ್ಕೆ ಕೂಡ ನಮಗೆ ಸಾಧ್ಯ ಇಲ್ಲದ ಪರಿಸ್ಥಿತಿ ಒದಗಿ ಬಂದದ್ದು ತುಂಬ ದುಃಖಕರ. ಯಾಕೆಂತೇಳಿದರೆ ಅವರವರ ಧರ್ಮದ ಆಚರಣೆಗೆ ಬೇಕಾದಂತಹ ವಿಷಯದಲ್ಲಿ ತೊಡಗಿಕೊಳ್ಳಿ ಕೂಡ ನಮಗೆ ಸಾಧ್ಯ ಆಗದ ರೀತಿಯಾದರೆ ನಾವು ಇನ್ನೂ ಜೀವಿಸುವುದು ಹೇಗೆ? ಇನ್ನೊಂದು 10 ವರ್ಷ ಕಳೆದ್ರೆ ಇಲ್ಲಿ ಯಾವ ರೀತಿ ನಾವು ಜೀವಿಸಬೇಕು ಅಂತ ಹೇಳುವ ಒಂದು ಅವಲೋಕನ, ಒಂದು ದೂರ ಅವಲೋಕನ ನಾವು ಮಾಡಬೇಕಾಗ್ತದೆ. ಆ ರೀತಿಯಲ್ಲಿ ಸಂಪೂರ್ಣ ನಮಗೆ ಆ ರೀತಿಯಲ್ಲಿ ದೈವಿಕ ಶಕ್ತಿಗಳು ಬೇಕಾದಂಥ ಸಕಲ ಅನುಗ್ರಹ ಕೂಡ ಕೊಡಬೇಕು. ಎಲ್ಲರೂ ಕೂಡ ಸುಧೃಢರೇ. ನಿಮ್ಮ ಕುಲುಗರುಗಳು
ಅವರಿಗೆ 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 ನೀವು ಸ್ವಾಗತ ಮಾಡುವ ಅವರ ಗುಲಾಬಿ ಹೂವನ್ನು ತೆಗೆದು ಹೀಗೆ ತೋರಿಸಿರಿ ನೋಡಿ. ಅಂದರೆ ನಾವೆಲ್ಲ ಹೂವಿನ ಮನಸ್ಸಿನವರಾಗಬೇಕು, ಗುಲಾಬಿ ಹೂವಿನಂತೆ ಇರಬೇಕು. ಗುಲಾಬಿ ಹೂವಿನೆಲ್ಲ ಅಡಿಯಲ್ಲಿ ಏನುಂಟು ನೋಡಿ, ಮುಳ್ಳುಂಟು ಮುಳ್ಳು. ಹಾಗೆ ನಮ್ಮ ಮನಸ್ಸು ಕೂಡ ತುಂಬ ಸದೃಢ ಆಗಬೇಕು. ನಾವು ಒಳ್ಳೆಯವರಿಗೆ ಮಾತ್ರ ಒಳ್ಳೆಯ ದಾರಿಯನ್ನು ಹೇಳಬೇಕಷ್ಟೇ, ಕೆಟ್ಟವರಿಗೆ ನಾವು ದಾರಿ ಮಾಡಿಕೊಡ್ಲಿಕ್ಕೂಡ್ದು. ಕೆಟ್ಟವರಿಗೆ ಅದಕ್ಕೆ ಬೇಕಾದಂಥ ಪ್ರತ್ಯುತ್ತರಗಳ ಕೊಡಲಿಕ್ಕೆ ನಾವು ಸುದೃಢರಾಗಬೇಕು. ಆ ರೀತಿಯಲ್ಲಿ ನಮ್ಮ ಮನಸ್ಸು ನಿಜವಾಗಿ ನಮ್ಮ ಈ ಹಿಂದೂ ಧರ್ಮವೇ ಹಾಗೆ, ನಾವೆಲ್ಲರೂ ಕೂಡ ಬಿಚ್ಚು ಮನಸ್ಸನ್ನು ತೋರಿಸಿಕೊಡುವರು. ಆ ರೀತಿಯಲ್ಲಿ ನಮ್ಮ ಈ ಒಳ್ಳೆಯ ಮನಸ್ಸಿನಿಂದಾಗಿ ನಮಗೆ ಇವತ್ತು ನಮ್ಮ ಆಚರಣೆಯನ್ನು ಮಾಡಲಿಕ್ಕೆ ಕೂಡದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದರೆ, ಇನ್ನು ಮುಂದೆ ನಾವು ಯಾವ ರೀತಿಯಲ್ಲಿ ಜೀವಿಸಬೇಕು? ನಮ್ಮ ದೇವರುಗಳೇ ನಮ್ಮನ್ನು ಕಾಪಾಡಬೇಕಷ್ಟೇ, ನಮಗೆ ಬೇರೆ ಯಾರೂ ಇಲ್ಲ. ಆದ ಕಾರಣ ಎಲ್ಲ ಆ ದೈವ ಶಕ್ತಿಗಳು ಇವತ್ತು ಇಲ್ಲಿ ಪ್ರತಿಷ್ಠೆ ಆದ ಸಾನ್ನಿಧ್ಯ ಶಕ್ತಿಗಳು ನಮಗೆ ಬೇಕಾದಂತಹ ಎಲ್ಲ ಅಸಾಧ್ಯತೆಗಳನ್ನು ಕೂಡ ನೀಗುವಂತಹ ವಾತಾವರಣ ಉಂಟು ಮಾಡಲಿ. ಯಾವ ಅಸಂಪೂರ್ಣತೆ ಇದ್ದರೂ ಕೂಡ ಅದೆಲ್ಲ ಸಂಪೂರ್ಣತೆ ಮುಟ್ಲಿಕ್ಕೆ ಬೇಕಾದಂಥ ಸಕಲ ಅನುಗ್ರಹ ಕೊಡಲಿ. ಯಾವ ಅಸಹಾಯಕ ಸ್ಥಿತಿ ಇದ್ದರೂ ಕೂಡ ಅದನ್ನೆಲ್ಲ ಸಹಾಯ ಸ್ಥಿತಿ ತರಲಿಕ್ಕೆ ಬೇಕಾದಂಥ ಸಮಸ್ತ ಆ ಶುಭ ವಾತಾವರಣ ನಮಗೆ ಉಂಟಾಗಲಿ. ಇನ್ನು ಮುಂದೆ ಕೂಡ ನೀವೆಲ್ಲ ಇಷ್ಟು ಒಗ್ಗಟ್ಟಿನಿಂದ ನಿಮ್ಮ ಕಾಯಾವಾಚ ಮನಸ್ಸಿನಿಂದ ನೀವು ಅಹೋರಾತ್ರಿ ಇಲ್ಲಿ ದುಡಿದು ಈ ಒಂದು ವಿಜೃಂಭಣೆಗೆ ಕಾರಣ ಆಗಲಿಕ್ಕೆ ಬೇಕಾದಂತಹ ಒಂದು ಸುಸ್ಥಿತಿಯನ್ನು ತರಲಿಕ್ಕೆ ಬೇಕಾದಂಥ ರೀತಿಯಲ್ಲಿ ನೀವೆಲ್ಲ ತೊಡಗಿಕೊಂಡಿದ್ದೀರಿ. ಆ ಎಲ್ಲ ಸಾನ್ನಿಧ್ಯ ಶಕ್ತಿಗಳ ಅನುಗ್ರಹ ನಿಮಗೆಲ್ಲ ಒದಗಿ ಬರಲಿ. ಹೇಗೆ ಅಂತ ಹೇಳಿದರೆ, ನಮ್ಮ ಕುಟುಂಬ ವೃದ್ಧಿ ಮಾಡುವ ಮೂಲಕ ಕೂಡ ಆ ರೀತಿಯಲ್ಲಿ ಕೂಡ ಬೇಕಾದಂಥ ಸಕಲ ಅನುಗ್ರಹ ಕೂಡ ಆ ದೈವಿಕ ಶಕ್ತಿಗಳು ಅನುಗ್ರಹಿಸಲಿ. ಇವತ್ತು ಮದುವೆ ಆದವರು ನಾವು ನಮಗೆ ಒಂದು ಸಾಕು ಎರಡು ಸಾಕು ಅಂತ ಹೇಳೋದು ಬೇಡಲ್ಲ. ದೇವರು ಎಷ್ಟು ನಮಗೆ ಸಂತಾನಾಭಿವೃದ್ಧಿಗೆ ಬೇಕಾದಂತಹ ಸ್ಥಿತಿಯನ್ನು ಕೊಡ್ತಾರ, ಆ ಸಂತಾನ ಎಲ್ಲ ಈ ಭೂಮಿಗೆ ಜನಿಸಿ ಬರಲಿ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆಂತೇಳಿ ನಮಗೆ ದುಃಖ ಆಗ್ತಾ ಇರ್ತದೆ. ನಮಗೆ ನಾವು ಯಾರಿಗೂ ಕೂಡ ನೋವಾಗಲಿಕ್ಕೆ ಹೇಳುವಂಥ ಮಾತಲ್ಲ, ನಮ್ಮ ಸ್ಥಿತಿ ಆಗ ಉಂಟು ಈಗ. ಆ ರೀತಿಯಲ್ಲಿ ಸಮಸ್ತ ದೈವಿಕ ಸ್ಥಿತಿಗಳು ಕೂಡ ಬೇಕಾದಂಥ ಸಕಲ ಅನುಗ್ರಹ ನಮಗೆಲ್ಲ ಒದಗಿಸಲಿ. ನಮ್ಮ ಈ ಧರ್ಮಾಚರಣೆಯನ್ನು ಆಚರಿಸಲಿಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಸುಸ್ಥಿತಿಗಳು ಕೂಡ ಆ ದೈವಿಕ ಶಕ್ತಿಗಳು ನಮಗನ್ನು ಅನುಗ್ರಹಿಸಿ ಉತ್ತರೋತ್ತರ ಶ್ರೇಯೋಭಿವೃದ್ಧಿ ಸರ್ವತೋಮುಖ ಅಭಿವೃದ್ಧಿಯಿಂದ ನಿಮ್ಮ ಈ ಕುಟುಂಬದ ಸಾನ್ನಿಧ್ಯ ಶಕ್ತಿಗಳು ಈ ಕ್ಷೇತ್ರದ ಕೀರ್ತಿ ಹೇಗೆ ಬೆಳಗಿಸ್ತಾರೋ ಅದೇ ರೀತಿ ಎಲ್ಲ ಆ ನಿಮ್ಮ ಕುಟುಂಬದ ಆಗುಹೋಗುಗಳಿಗೆ ಬೇಕಾದಂಥ ಸಕಲ ಅನುಗ್ರಹಗಳು ಕೂಡ ಆ ಸಮಸ್ತ ದೈವಿಕ ಶಕ್ತಿಗಳು ಅನುಗ್ರಹಿಸಲೆಂಬ ಪ್ರಾರ್ಥನೆಯೊಂದಿಗೆ ನನ್ನ ಎರಡು ಮಾತಿನಿಂದ ವಿರಮಿಸುತ್ತೇನೆ. ವೇದಿಯಲ್ಲಿರಿಕ್ಕುನ್ನ ಕುಂಡಾರ್ ವಾಸುದೇವ ತಂದ್ರಿ ಅವರುಗಳು, അതുപോലെ വിശിഷ്ട വ്യക്തികളായി ഇവിടെ വേദിയിൽ സന്നിഹിതരായ മഹൽ വ്യക്തികളെ, സദസ്സിലും ഉപവിഷ്ടരായിരിക്കുന്ന കുടുംബാംഗങ്ങളെ, നാട്ടുകാരെ, കുണ്ടംകുഴി കോട്ടവയൽ വാഗ്മാൻതർവാട് പുനഃപ്രതിഷ്ഠ ബ്രഹ്മകലശം എന്നിവിടെ വളരെ ഭംഗിയായി യാതൊരു തടസ്സങ്ങളുമില്ലാതെ ഇന്ന് പൂർത്തീകരിച്ചിരിക്കുകയാണ്. ഈ ഒരു തറവാടിൻ്റെ പ്രവർത്തനത്തെപ്പറ്റി പറയുകയാണെങ്കിൽ, സാധാരണ ബാലാലയം ചെയ്യുന്ന സമയത്ത് ഒരു വർഷം ആരും അവധിയെടുക്കാറില്ല. സാധാരണ 3 വർഷം അല്ലെങ്കിൽ 5 വർഷം വലിയൊരു സംരംഭമാവുമ്പോൾ ഒരു തറവാട് കെട്ടലും പള്ളിയറ പണിയലും വലിയൊരു പണിക്ക് വേണ്ടിയിട്ട് സാധാരണ 3 വർഷത്തിൽ ചുരുങ്ങി ആരും അവധിയെടുക്കാറില്ല. ഇവിടെ അവധി എത്ര എടുത്തതെന്ന് അറിയില്ല, എന്നാലും 1 വർഷത്തിനുള്ളിൽ തന്നെ, 1 വർഷം കൂടെ പൂർത്തിയായിട്ടില്ല എന്നാണ്, 1 വർഷത്തിൽ ഉള്ളിൽ തന്നെ ഈയൊരു വലിയൊരു പ്രവർത്തനം പൂർത്തീകരിച്ച് അതും താമസിക്കാനുള്ള ഭവനവും നിർമ്മിച്ച് അതിൻ്റെ ഒരു പ്രവർത്തനത്തിൻ്റെ എന്നെ പറ്റി പറയാൻ ഇനിയൊന്നും പറയാനില്ല. കാരണം അത്രയും വളരെ
കഷ്ടപ്പെട്ട് എല്ലാവരും തറവാട്ടംഗങ്ങൾ പ്രവർത്തിച്ചിട്ടുണ്ടാവും ഇതിൻ്റെ പിന്നിൽ എന്നുള്ളത് തീർച്ചയായും പ്രത്യേകം അഭിനന്ദിക്കുകയാണ്. അവർക്ക് പ്രത്യേകം പ്രവൃത്തി എല്ലാ പ്രവൃത്തി എല്ലാ എല്ലാവർക്കും കുടുംബാംഗങ്ങൾക്ക് പ്രത്യേകം ആ ദേവിയുടെയും മറ്റേ മഹിഷമർദ്ദിനി ആര്യകാർത്തേയനി മറ്റ് ഉപസാന്നിധ്യങ്ങളുടെയും അനുഗ്രഹം ഉണ്ടാകും. അതുപോലെ ഈ തറവാട് ഉത്തരോത്തരം ശ്രേയസ്സും അഭിവൃദ്ധിയും ഇന്ന് തന്നെ ഇവിടെ കുറേ തറവാട്ടങ്ങൾ ഇവിടെ ചേരാ കുറച്ചു കാലമായിട്ട് വരാറില്ല എന്നുള്ളതാണ് എനിക്കറിയാൻ സാധിച്ചത്. കാരണം അവരിന്ന് ഇവിടെ ഇവിടെ പൂജ കഴിഞ്ഞ സമയത്ത് അവർ ഇവിടെ ഒന്ന് ചേർന്നിട്ടുണ്ട്. അതുപോലെ ഇനിയും തറവാട്ടിൽ നിന്ന് വിട്ടു നിൽക്കുന്ന വ്യക്തികളുണ്ട്. അവർ അവരെയും കൂടെ ഈ തറവാട്ടിലെ ആ ദേവി സാന്നിധ്യത്തിലേക്ക് ഇവിടെ വന്ന് സഹകരിക്കാൻ ദേവിയുടെ അനുഗ്രഹം അവർക്ക് ഉണ്ടാവട്ടെ, അവർക്ക് മനസ്സ് തോന്നിക്കട്ടെ. ഈ വാഗ്മാൻ തറവാട് വാസുദേവതന്ത്രി പറഞ്ഞ പോലെ നിങ്ങളുടെ കുടുംബ വൃദ്ധിയും അംഗങ്ങളുടെ അഭിവൃദ്ധിയും എല്ലാം ഉണ്ടാകട്ടെ, ദേവിയുടെ അനുഗ്രഹവും എന്നും ഉണ്ടാകട്ടെ എന്ന് അനുഗ്രഹിച്ചുകൊണ്ട് ആശീർവദിച്ചുകൊണ്ട് ദേവിയുടെ എല്ലാ അനുഗ്രഹങ്ങളും ഉണ്ടാകട്ടെ എന്ന് പ്രാർത്ഥിച്ചുകൊണ്ട് രണ്ടു വാക്ക് നിർത്തുന്നു. നമസ്കാരം. ശ്രീ മഹാഗണപതിയേ നമഃ. ശ്രീ പഞ്ചലിംഗേശ്വര പ്രസന്ന, ശ്രീ കുലദേവത പ്രസന്ന, ശ്രീ മഹിഷമർദിനി പ്രസന്ന, ശ്രീ ആര്യകാർത്തിയേയനി പ്രസന്ന. വാഗ്മാൻ ദേവര മനെ കോട്ടെബയലു, ജാലുമനെ കുണ്ടംഗുളി കാസർഗോഡു. കേരള ഹാഗൂ കർണാടകദ വിവിധ പ്രസിദ്ധ ദേവാലയങ്ങള വാസ്തുശില്പദ കെലസവനു നിർവഹിസി ഇന്റർനാഷണൽ തമിഴ് യൂണിവേഴ്സിറ്റിയ ഗൗരവ ഡോക്ടറേറ്റ് പദവിയെന്നു പഠിത സരള സജ്ജനികയ പ്രസിദ്ധ വാസ്തുശില്പി ഡോക്ടർ പുഷ്പരാജ് ആചാര്യ അവരിഗെ കാസർഗോഡു ജില്ലെ കുണ്ടംഗുളി ജാലുമനെ കോട്ടെബയലിനല്ലി സ്ഥിതിഗൊണ്ട വാഗ്മാൻ മനെതനദ നൂതന ദേവര മനയ ഗൃഹപ്രവേശ മത്തു പുനഃപ്രതിഷ്ഠാ ബ്രഹ്മകലശോത്സവദ പ്രയുക്ത സമാപനഗൊണ്ട കാര്യക്രമദല്ലി വാഗ്മാൻ മനെതനദ കുടുംബസ്ഥരു ഹാഗൂ ഊരവര സമക്ഷമദല്ലി സന്മാനിസി നീഡിരുവ സന്മാന പത്ര. അഭിനന്ദനീയരേ, കേരളദ കാസർഗോഡു ജില്ലെ ഉദുമദ അച്ചേരിയ വാസ്തു വിദ്യാവാചസ്പതി ശില്പി പി ടി ബാബുരാജ് ഹാഗൂ കെ ശാന്തകുമാരി ഇവര പുത്രരായി 1998 ജനിച്ച താവു തമ്മ കോളേജു വിദ്യാഭ്യാസദ ബളിക പരമ്പരാഗത വാസ്തുശില്പകലയെന്നു മുന്നുവരിസിദിരി. പ്രസിദ്ധ 38 അധിക ദേവാലയങ്ങള വാസ്തുശില്പദ കെലസവന്നു മാടി അനുഭവ ഹൊന്നിരുവ തന്തയൊന്നിഗെ കെലസവന്നു പ്രാരംഭിസി താവു വാസ്തുശില്പദല്ലി പരിണതിയെന്നു പഡെദു തന്തയ മരണാനന്തര സ്വതന്ത്രവായി കെലസവന്നു നിർവഹിസുത്തിരുവിരി. മൊതലിഗെ കുണ്ടാരു ശ്രീ മഹാവിഷ്ണുമൂർത്തി ക്ഷേത്രദല്ലി തന്തയവരൊന്നിഗെ കെലസവന്നു പ്രാരംഭിസിദ താവു ಮುಂದೆ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ, ಅಡೂರು ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ, ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರ, ಎಡಮಂಗಿಲ ಶ್ರೀ ಪಂಚಲಿಂಗೇಶ್ವರ ಕ್ಷೇತ್ರ ಹಾಗೂ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನಗಳ ವಾಸ್ತುಶಿಲ್ಪದ ಕೆಲಸವನ್ನು ತಮ್ಮ ಕೈಚಳಕದಿಂದ ಬಹಳ ನಾಜೂಕಾಗಿ ರೂಪುಗೊಳಿಸಿ ಜನಮನ್ನಣೆಗೆ ಪಾತ್ರರಾದಿರಿ. ವಾಸ್ತುಶಿಲ್ಪ ಕಲೆಯನ್ನಿನ ತಮ್ಮ ಅಪ್ರತಿಮ ಸಾಧನೆಯನ್ನು ಕಂಡು ಎಡಮಂಗಿಲ ಶ್ರೀ ಪಂಚಲಿಂಗೇಶ್ವರ ಕ್ಷೇತ್ರದಲ್ಲಿ ಉಡುಪಿ ಮಠಾಧೀಶರಿಂದ ಸನಾತನ ಕಲಾ ಸಾರಥಿ ಎಂಬ ಬಿರುದನ್ನು ನೀಡಿದರು. ಅಲ್ಲದೆ ಅಮೆರಿಕ ಮೂಲದ ಇಂಟರ್ನ್ಯಾಷನಲ್ ತಮಿಳ್ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವಿರಿ. ಪ್ರಸ್ತುತ ಪತ್ನಿ ಸುಜೀಶ್ ರಾಜ್, ಪುತ್ರಿ ಪೂಜಾ ರಾಜ್ ಅವರೊಂದಿಗೆ ಸುಖ ಸಂಸಾರವನ್ನು ಮುಂದುವರಿಸುತ್ತಿರುವ ತಾವು ತಮ್ಮ ಸಹೋದರ ಸೇರಿದಂತೆ ಸುಮಾರು 30 ಜನರನ್ನು ತಮ್ಮ ಸಹಾಯಕರಾಗಿ ಸೇರಿಸಿಕೊಂಡು ಅವರ ಜೀವನಕ್ಕೆ ದಾರಿದೀಪವಾಗಿದ್ದುಕೊಂಡು ವಾಸ್ತುಶಿಲ್ಪ ಕಲೆ
ಕಲೆಯಲ್ಲಿ ಹೊಸ ಆವಿಷ್ಕಾರಗಳನ್ನು ತಂದು ಶಿಲ್ಪಕಲೆಯನ್ನು ತಮ್ಮ ಜೀವನದ ಭಾಗವಾಗಿಸಿಕೊಂಡಿರುವಿರಿ. ತಮಗೆ ಸರ್ವಶಕ್ತನಾದ ಭಗವಂತನು ವಾಸ್ತುಶಿಲ್ಪ ಕಲೆಯಲ್ಲಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡುವ ಶಕ್ತಿಯನ್ನು ಕರುಣಿಸಲಿ. ತಮ್ಮ ಕುಟುಂಬಕ್ಕೆ ಒಳಿತಾಗಲಿ, ಶುಭವಾಗಲಿ ಎಂದು ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇವೆ. ಕುಂಡಂಗುಳಿ, ತಾರೀಕು 16/5/2019. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಬ್ರಹ್ಮಕಲಶೋತ್ಸವ ಸಮಿತಿ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸೇವಾ ಸಮಿತಿ, ವಾಗ್ಮಾನ್ ದೇವರ ಮನೆ. ಇವರಿಗೆ ಬ್ರಹ್ಮಶ್ರೀ ವೇದಮೂರ್ತಿ ವಾಸುದೇವ ತಂತ್ರಿಗಳು ಕುಂಟಾರು, ಹಾಗೆಯೇ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಇವರನ್ನು ಶಾಲು ಹೊದಿಸಿ ಪುಷ್ಪವನ್ನು ನೀಡಿ, ಸ್ಮರಣಿಕೆಯನ್ನು ನೀಡಿ, ಸನ್ಮಾನ ಪತ್ರವನ್ನು ನೀಡಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸನ್ಮಾನಿಸಬೇಕು ಎಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬ್ರಹ್ಮಶ್ರೀ ವಾಸುದೇವ ತಂತ್ರಿಗಳು ಕುಂಟಾರು ಇವರು ತಮ್ಮ ದಿವ್ಯ ಹಸ್ತದಿಂದ ಶಾಲನ್ನು ಹೊದಿಸುವ ಮುಖಾಂತರ ಫಲ ಪುಷ್ಪವನ್ನು ನೀಡಿ ಸ್ಮರಣಿಕೆಯನ್ನು ನೀಡಿದರೊಂದಿಗೆ ಅತ್ಯಂತ ಪ್ರೀತಿಪರವಾಗಿ ಗೌರವಿಸುತ್ತಲಿದ್ದಾರೆ. ಎಲ್ಲರೂ ಜೋರಾದ ಕೈಚಪ್ಪಳೆ ಮುಖಾಂತರ ಈ ಒಂದು ವಾಸ್ತುಶಿಲ್ಪಿ ಪುಷ್ಪರಾಜ್ ಜೈನ್ ಇವರನ್ನು ಅತ್ಯಂತ ಪ್ರೀತಿಯಿಂದ ಸನ್ಮಾನಿಸೋಣ. ಶಾಲು ಹೊದಿಕೆ ಇದೀಗ ಪುಷ್ಪವನ್ನು ನೀಡಿ ಗೌರವ, ಅದೇ ರೀತಿ ಸಮಿತಿಯ ಪರವಾಗಿ ಸ್ಮರಣಿಕೆ. ಅತ್ಯಂತ ಅರ್ಥಪೂರ್ಣವಾದಂತಹ ಗಳಿಗೆ ಇತ್ತೀಚಿನ ದಿನಗಳಲ್ಲಿ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದಂತಹ ವಾಸ್ತುಶಿಲ್ಪಿ ಶ್ರೀಯುತ ಪುಷ್ಪರಾಜ್ ಜೈನ್ ಇವರಿಗೆ ತಮ್ಮೆಲ್ಲರ ಸಮ್ಮುಖದಲ್ಲಿ ಇದೀಗ ಸನ್ಮಾನ ಸಮಾರಂಭ. പുതുതായി പണികഴിപ്പിച്ച തറവാട് വീടിൻ്റെ ഗ്രഹപ്രവേശവും പുനഃപ്രതിഷ്ഠ ബ്രഹ്മകലശോത്സവവുമാണ് 13-ാം തീയതി ആരംഭിച്ച് നാളെ അവസാനിക്കുന്നത്. കുടുംബാംഗങ്ങളുടെ സന്തോഷം നാടിൻ്റെ സന്തോഷമാണ്. ആ സന്തോഷത്തിൽ നമ്മുടെ പ്രദേശത്തെ മുഴുവൻ ആളുകളും പങ്കുചേർന്നിട്ടുണ്ട് എന്നാണ് ഞാൻ മനസ്സിലാക്കുന്നത്. ബേഡ്ക ഗ്രാമപഞ്ചായത്തിൽ ഏറ്റവും പ്രസിദ്ധമായ വർഷങ്ങളുടെ പാരമ്പര്യമുള്ള പുരാതനമായ ഒരു ക്ഷേത്രം ദക്ഷിണകാശി എന്ന് വിശേഷിപ്പിക്കുന്ന ശ്രീ പഞ്ചലിംഗേശ്വര സന്നിധിക്ക് തൊട്ടടുത്ത് ഏറ്റവും അടുത്ത് സ്ഥിതി ചെയ്യുന്ന കുടുംബ വീടാണ് വാഗ്മൻ തറവാട് വീട്. എല്ലാം കൊണ്ടും അനുഗ്രഹീതമായ ഈ മണ്ണിൽ ഈ കുടുംബാംഗങ്ങൾക്കെല്ലാം സന്തോഷപൂർവ്വം ഇനി എങ്ങോട്ടും തങ്ങളുടെ വിശ്വാസ ആചാരങ്ങൾ തുടർന്നുകൊണ്ട് ജീവിച്ച് മുന്നോട്ട് പോകാൻ, കൂടുതൽ ശാന്തിയും സമാധാനവും അവരുടെ ജീവിതത്തിൽ ഉണ്ടാവാൻ നമുക്ക് ഈ ഒരു വളരെ വിശിഷ്ടമായ ദൈവിക ചടങ്ങുകൾ നടക്കുന്ന സന്ദർഭത്തിൽ അതിൻ്റെ ആചാര്യ പുരുഷന്മാരൊപ്പം വന്നു ചേരാൻ കഴിഞ്ഞുള്ള സന്തോഷം ഈ സന്ദർഭത്തിൽ രേഖപ്പെടുത്തിക്കൊണ്ട് ബേഡ്ക ഗ്രാമപഞ്ചായത്തിൻ്റെ അധ്യക്ഷൻ എന്നുള്ള നിലയിൽ കുടുംബാംഗങ്ങളുടെ സന്തോഷത്തിൽ ഈ നാടുകൂടി പങ്കുചേരുന്നു എന്ന് അറിയിച്ചുകൊണ്ട് ഈ ചടങ്ങിൽ പങ്കെടുത്തുകൊണ്ടിരിക്കുന്ന വാഗ്മൻ കുടുംബത്തിൻ്റെ എല്ലാ കുടുംബാംഗങ്ങളോടും, ഇവിടെ വന്നു ചേർന്ന അതിഥികളോടും, ഇവിടെ വന്നു ചേർന്നിട്ടുള്ള മുഴുവൻ സഹോദരി സഹോദരന്മാരോടും പ്രത്യേകമായ അഭിനന്ദനങ്ങളും ആശംസകളും നേർന്നുകൊണ്ട് എന്നെ ഈ ചടങ്ങിലേക്ക് ക്ഷണിച്ചതിന് ഞാൻ പ്രത്യേകമായ നന്ദി തറവാട്ട് കമ്മിറ്റിയോട്, ആഘോഷ കമ്മിറ്റിയോട് രേഖപ്പെടുത്തിക്കൊണ്ട് എൻ്റെ വാക്കുകൾ ചുരുക്കുകയാണ്. എല്ലാവർക്കും ശുഭവന്ന ഹാരിസിദന്തഹ ബേഡ്ക ഗ്രാമപഞ്ചായത്ത് അധ്യക്ഷരു ശ്രീ രാമചന്ദ്രൻ അഡ്വക്കേറ്റ് ഇവരിക്ക് ഇവരന്ന ഇതിക സ്മരണികയന്ന നേടി ബീൾക്കൊടുവന്തഹ സന്ദർഭ. ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ರಾಘವೇಂದ್ರ ಅವರಿಂದ ಸ್ಮರಣಿಕೆ ವಿತರಣೆ. ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಶ್ರೀಯುತ ತಂತ್ರಿವರ್ಯರೇ ಹಾಗೂ ವೇದಿಕೆ